ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಹೆಸರಿನ ಹೊಲದಲ್ಲಿ ಇದ್ದೀವಿ ಸಾಮಾನ್ಯವಾಗಿ ನಮ್ಮ ಕಡೆ ಒಂದು 15 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಆ ಹೆಸರಾಯ್ತು ಉದ್ದಾಯ್ತು ಅಲಸಂದೆ ಸೋಯಾಬೀನ್ ತೊಗರಿ ಹತ್ತಿ ಎಲ್ಲಾನು ನಮ್ಮ ಕಡೆ ನಾಟಿ ಮಾಡಿದ್ದಾರೆ ಆದರೆ ಈ ಮಳೆಯ ಕಾರಣದಿಂದ ಬಿಡುವೇ ಇಲ್ಲದಂತ ಆಗಿದೆ ನೋಡಬಹುದು ಇನ್ನು ಭೂಮಿ ಫುಲ್ ಹಸಿಯಾಗಿ ಇದೆ ನಿನ್ನೆ ವರೆಗೂ ಮಳೆ ಬಂದಿದೆ ಇವತ್ತು ಸ್ವಲ್ಪ ಬಿಡು ಕೊಟ್ಟದಕ್ಕೆ ಎಲ್ಲರೂ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಮಳೆ ಜಾಸ್ತಿ ಆದಾಗ ಬೆಳೆಗಳಲ್ಲಿ ಕಲರ್ ಚೇಂಜಸ್ ಆಗ್ತದೆ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಬೆಳೆಗಳು ಡಲ್ ಆಗಿರ್ತವೆ ಈ ರೀತಿ ಸಮಸ್ಯೆ ಬಂದಾಗ ನಮ್ಮ ಭಾಗದ ರೈತರಿಗೆ ಮೊದಲು ನೆನಪಾಗೋದು ಯೂರಿಯಾ ಮಾತ್ರ ಯೂರಿಯಾನ ತಂದು ಹಾಕ್ಬಿಡ್ತಾರೆ ಯೂರಿಯಾ ಹಾಕಿದ್ರೆ ಬೆಳೆಗಳನ್ನ ಹಸರಾಗಿ ಬರ್ತವೆ ಆದರೆ ಯೂರಿಯಾ ಹಾಕಿದಾಗಿಂದ ಹಲವಾರು ಸಮಸ್ಯೆಗಳು ಅಂದ್ರೆ ಏನು ನುಸಿ ಸೀರು ಬಿಳಿ ದೋಮೆ ಹಸಿರು ದೋಮೆ ಈ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೋಸ್ಕರ ನಾನು ಒಂದು ಅತ್ಯುತ್ತಮವಾದಂತ ಕಡಿಮೆ ಖರ್ಚಿನಲ್ಲಿ ಸಾವಯವ ಔಷಧಿ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ನಮ್ಮ ಬೆಳೆಗಳಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಕೊರತೆಯಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಎಲೆಗಳಲ್ಲಿ ಬಣ್ಣ ಬದಲಾಗುತ್ತದೆ ಸಾಮಾನ್ಯವಾಗಿ ಅದನ್ನ ಸೂಚನೆ ನೀಡುತ್ತದೆ ಎಲೆಗಳ ಮೇಲೆ ಪ್ಯಾಚಸ್ ಬಂದು ಈ ರೀತಿ ಬಣ್ಣ ಬಂದಾಗ ಅದು ಸೂಚನೆ ನೀಡುತ್ತದೆ ನನ್ನಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕಡಿಮೆ ಆಗಿದೆ ಅಂತ ಅದರ ಲಕ್ಷಣಗಳು ತೋರಿಸ್ಕೊಳ್ತದೆ ಅಂತ ಸಮಯದಲ್ಲಿ ನಾವು ಬರೀ ಯೂರಿಯಾನ ಹಾಕಿದ್ರೆ ಇದು ಕೆಲಸ ಕೊಡೋದಿಲ್ಲ ಯೂರಿಯಾ ಬದಲು ಅದಕ್ಕೆ ಯಾವ ಸೂಕ್ಷ್ಮ ಪೋಷಕಾಂಶದ ಕೊರತೆ ಇದೆ ಅದನ್ನ ಕಂಡುಹಿಡಿದು ಅದನ್ನ ಕೊಡೋ ಕೆಲಸ ಮಾಡಿದ್ರೆ ನಾವು ಈಜಿಯಾಗಿ ನಮ್ಮ ಬೆಳೆಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಆ ರೀತಿಯಾಗಿ ಪೊಟ್ಯಾಶು ಜಿಂಕ್ ಫಾಸ್ಫರಸ್ ಐರನ್ ಈ ರೀತಿ ನೈಟ್ರೋಜನ್ ಈ ರೀತಿ ಹಲವಾರು ಕೊರತೆಗಳು ಇರ್ತವೆ ಹಾಗಾಗಿ ನಾವು ಉತ್ತಮವಾದಂತ ಸೂಕ್ಷ್ಮ ಪೋಷಕಾಂಶ ನೀಡಬೇಕು ಆ ರೀತಿ ಸೂಕ್ಷ್ಮ ಪೋಷಕಾಂಶ ನೀಡೋದರಿಂದ ಎಲ್ಲಾನು ಇದರಲ್ಲಿ ಕವರ್ ಆಗ್ತದೆ ಅದನ್ನ ಬಿಟ್ಟು ಬರಿ ಯೂರಿಯಾ ಹಾಕೋದರಿಂದ ಯಾವುದೇ ಕೆಲಸ ಆಗೋದಿಲ್ಲ ಮತ್ತಷ್ಟು ರೋಗ ಮತ್ತು ಕೀಟಬಾಧೆಗಳು ಜಾಸ್ತಿ ಆಗ್ತವೆ ಆ ಕಾರಣಗಳಿಂದ ನಾವು ಕಡಿಮೆ ಖರ್ಚಿನಲ್ಲಿ ದಿಢೀರಂತ ಕೆಲಸ ಕೊಡುವಂತ ಒಂದು ಔಷಧಿ ಬಗ್ಗೆ ಹೇಳೋಕೆ ನಾವು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ ಈ ರೀತಿ ಮಳೆ ಜಾಸ್ತಿ ಆಗಿ ಬೆಳೆಗಳಲ್ಲಿ ಡಲ್ನೆಸ್ ಕಂಡಾಗ ಮತ್ತು ಬೆಳೆಗಳಲ್ಲಿ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದಕ್ಕೆ ನಾವು ಕಡಿಮೆ ಅತಿ ಕಡಿಮೆ ಖರ್ಚಿನಲ್ಲಿ ಅಚ್ಚ ಹಸರಾಗುವಂತೆ ಮತ್ತು ಚೆನ್ನಾಗಿ ಬೆಳೆಯುವಂತೆ ನಾವು ಮಾಡಬಹುದು ಬೆಳೆ ಚಿಕ್ಕದಿದ್ದಾಗ ಒಂದು ಪಂಪಿಗೆ ಅಂದ್ರೆ 16 ಲೀಟರ್ 20 ಲೀಟರ್ ಪಂಪಿಗೆ 200 ಎಂಎಲ್ ದೇಶಿ ಹಸುವಿನ ಹಾಲು ಮತ್ತು 200 ಎಂಎಲ್ ದೇಶಿ ಹಸುವಿನ ಗೋಮೂತ್ರ ಎರಡನ್ನು ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡಿದರೆ ಕೇವಲ ಒಂದೇ ವಾರದಲ್ಲಿ ಉತ್ತಮವಾದ ಫಲಿತಾಂಶ ಪಡೆಯಬಹುದು ಅದೇ ರೀತಿ ಬೆಳೆ ದೊಡ್ಡದಾದಾಗ ನಾವು 250 ಎಂಎಲ್ ಹಾಲು ಮತ್ತು 250 ಎಂಎಲ್ ದೇಶಿ ಹಸುವಿನ ಗೋಮೂತ್ರನ ನಾವು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದರಿಂದ ನಾವು ಉತ್ತಮವಾದ ಫಲಿತಾಂಶನ ಪಡೆಯಬಹುದು ಇದು ಅತಿ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಮತ್ತು ಅತಿಯಾದ ದುಬಾರಿ ವೆಚ್ಚನೂ ಆಗೋದಿಲ್ಲ ಮತ್ತು ಉತ್ತಮವಾದ ಫಲಿತಾಂಶ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡ್ರಿ ಖಂಡಿತ ಖುಷಿ ಆಗ್ತೀರಿ ಇಂತ ಅತ್ಯುತ್ತಮವಾದ ಶಕ್ತಿ ಈ ಗೋಮೂತ್ರದಲ್ಲಿ ಇದೆ ಮತ್ತು ನಮ್ಮ ಹಾಲಿನಲ್ಲಿ ಇದೆ ಸಾಮಾನ್ಯವಾಗಿ ಹಾಲಿನಲ್ಲಿ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸು ದೊರಿತವೆ ಅದರ ಜೊತೆಗೆ ಗೋಮೂತ್ರದಲ್ಲಿ ಫಂಗಿಸೈಡ್ಸ್ಗಳು ಇರ್ತವೆ ಅಂದರೆ ಶಿಲೀಂಧ್ರ ನಾಶಕಗಳು ಇರ್ತವೆ ಆ ಶಿಲೀಂಧ್ರ ನಾಶಕಗಳು ಭೂಮಿಯಲ್ಲಿ ಇಂದ ಬರುವಂಥ ಶಿಲೀಂಧ್ರ ರೋಗವನ್ನು ತಡೆಗಟ್ಟುತ್ತವೆ ಅದೇ ರೀತಿ ಎಲೆಗಳು ಹಚ್ಚ ಹಸಿರಾಗ್ತವೆ ಮತ್ತು ಗಿಡ ಬೆಳವಣಿಗೆಗೂ ಸಹಕಾರಿ ಆಗ್ತವೆ ಮತ್ತು ಗಿಡದಲ್ಲಿ ಶಕ್ತಿಯನ್ನು ತುಂಬುತ್ತದೆ ಈ ರೀತಿಯಾಗಿ ನಾವು ಸಾವಯವ ರೂಪದಲ್ಲಿ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಬೆಳೆಗಳನ್ನು ಸುಧಾರಣೆ ಮಾಡ್ಕೋಬೋದು ಕೆಮಿಕಲ್ ಮಾಡೋದ್ರಾದ್ರೆ ಅಷ್ಟೇ ಅತಿಯಾದ ಕೆಮಿಕಲ್ ಯೂರಿಯಾ ಡಿ ಎ ಪಿ ಹಾಕೋ ಬದಲು ಈ ರೀತಿ ಅಮಿನೋ ಆ್ಯಸಿಡ್ಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಕೊಟ್ಕೊಂಬಂದರೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಸಾಧಾರಣ ಉಳಿದ ಎಣ್ಣೆನ ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಉತ್ತಮವಾದ ಫಲಿತಾಂಶ ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ.